ಇವತ್ತು ನಾವು ಸಕ್ಕತ್ತಾಗಿರೋ ಪ್ಲೇಸಿಗೆ ಬಂದಿದ್ದೀವಿ. ಸೊ ರೈಟ್ ನೌ ವಿ ಆರ್ ಆ್ಯಕ್ಚುಲಿ ಗೋಯಿಂಗ್ ಔಟ್ ಟು ಪ್ಲೇ ದಿ ತುಂಬಾ ಅಡ್ವೆಂಚರಸ್ ಸ್ಪೋರ್ಟ್ಸ್ ಗೇಮ್ಸ್ ಏನೇನೋ ಇದೆ. ಸಾಧು ಕೋಕಿಲ ಸ್ಟೆಪ್ ಫೋಕಸ್ ಫೋಕಸ್ ಸರಿ ಇಲ್ಲ. ಆಮೇಲೆ ನೀವು ಪೊಸಿಷನ್ ಕರೆಕ್ಟ್ ಬರ್ತಾ ಇಲ್ಲ. ಒನ್ ಮೋರ್. ಏನು ಇದೆಲ್ಲ ಲೋ? ಇನ್ ಸ್ವಲ್ಪ ಬಿಟ್ಟಿದ್ರೆ ನನ್ನ ಎಲ್ಲ ಪಾರ್ಟ್ಸ್ ಓಡ್ದು ಓಡ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನಗಳ ನಂತರ ನಾನು ನನ್ನ ಫ್ಯಾಮಿಲಿ ವಿ ಥಾಟ್ ಆಫ್ ಟೇಕಿಂಗ್ ಅ ಸ್ಮಾಲ್ ಬ್ರೇಕ್ ಒಂದು 2 ದಿನದ ಮಟ್ಟಿಗೆ. ಇಲ್ಲೇ ಬನ್ನರಘಟ್ಟದಲ್ಲಿರೋ ಏರಿಯಾ 83ಗೆ ಹೋಗ್ತಾ ಇದ್ದೀವಿ. ಸೊ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಸೊ ಅಲ್ಲಿ ಫನ್ ಇನ್ ಗೇಮ್ಸ್ ಇದೆ ನಿಮಗೆ, ಆ್ಯಂಡ್ ಒಳ್ಳೆ ಊಟ ಇದೆ, ಆ್ಯಂಡ್ ಒಳ್ಳೆ ಸ್ಟೇ ಇದೆ, ಆ್ಯಂಡ್ ಎವ್ರಿಥಿಂಗ್ ಇಸ್ ದೇರ್. ಏನೇನು ಇದೆ ಅಂತ ನಾನು ಈ ವ್ಲಾಗಲ್ಲಿ ನಿಮಗೆಲ್ಲ ತೋರಿಸ್ತೀನಿ ನಾವೇನೇನು ಮಾಡಿದ್ವಿ ಅಂತ. ಸೊ ಹೋಗೋಕ್ಕೆ ರೆಡಿ ಆಗ್ತದೆ. ಐ ಆಮ್ ಆಲ್ರೆಡಿ ರನ್ನಿಂಗ್ ಲೇಟ್. ನಮ್ಮೆಲ್ರಿಗೂ ಇತ್ತೀಚೆಗೆ ವೈರಲ್ ಆಗ್ತಿರೋದು ಇಂಟರ್ನ್ಯಾಷನಲ್ ಸಿಲ್ಕ್ ಸೆರಮ್ ಫೌಂಡೇಶನ್ ಬಗ್ಗೆ ಗೊತ್ತಿದೆ. ಬಟ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಬಟ್ ಇದು ತುಂಬಾ ಅಫೋರ್ಡೆಬಲ್ ಆ್ಯಂಡ್ ರೀಸನೇಬಲ್ ಆಗಿ ನಮಗೆ ಸಿಗ್ತಾ ಇದೆ. ಸೊ ಕ್ವಿಕ್ ಆಗಿ ನೈಬೆ ಅವರ 3-in-1 ಫೌಂಡೇಶನ್ ಯೂಸ್ ಮಾಡಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಸೊ ರೆಡಿ ಆಗೋದನ್ನ ನಿಮಗೂ ಕೂಡ ತೋರಿಸೋಣ ಅಂತ ಅನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಮ್ ಆನ್, ಲೆಟ್ಸ್ ಗೆಟ್ ರೆಡಿ. ಸೊ ಇದೇ ನೈಬೆ 3-in-1 ಪ್ರೈಮರ್ ಪ್ಲಸ್ ಫೌಂಡೇಶನ್ ಪ್ಲಸ್ ಸಿರಮ್. ಸೊ ಇತ್ತೀಚೆಗೆ ಸಿಲ್ಕಿ ಸ್ಮೂತ್ ಸಿರಮ್ ಫೌಂಡೇಶನ್ ಸಿಕ್ಕಾಪಡೆ ಫೇಮಸ್, ಆ್ಯಂಡ್ ಎಲ್ಲನೂ ಎಕ್ಸ್ಪೆನ್ಸಿವ್ ಆಗೇ ಇತ್ತು. ಬಟ್ ನನಗೆ ಇತ್ತೀಚೆಗೆ ದ ನ್ಯೂ ಫೌಂಡ್ ಲವರ್ಸ್ ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ಇಟ್ ಅ ಸಿಲ್ಕಿ ಸ್ಮೂತ್, ಆ್ಯಂಡ್ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಸತಿ ಯೂಸ್ ಮಾಡಿದ್ದೀನಿ, ಆ್ಯಂಡ್ ತುಂಬ ಅಫೋರ್ಡಬಲ್ ಹಾಗೆ ರೀಸನೇಬಲ್ ಕೂಡ. ಸೊ ಐ ಕ್ವಿಕ್ಲಿ ಶೋ ಯು ಹೇಗೆ ಕಾಣಿಸುತ್ತೆ, ಹೇಗೆ ಅಪ್ಲೈ ಮಾಡ್ತೀನಿ ಅಂತ. ಸೊ ಫೌಂಡೇಶನ್ ಬ್ರಷ್ ತೊಗೊಂಡಿದ್ದೀನಿ. ನಾನು ಯೂಶ್ವಲಿ ಬ್ರಷಲ್ಲೇ ಬ್ಲೆಂಡ್ ಮಾಡೋದು. ಸೊ ನೋಡಿ ಹೇಗೆ ಈಸಿಲಿ ಬ್ಲೆಂಡ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಗಿವ್ಸ್ ಯುವರ್ ಸ್ಕಿನ್ ಅ ಬಟರ್ ಲೈಕ್ ಗ್ಲೋ, ಮತ್ತು ಸ್ಮೂತ್ ಫಿನಿಶ್ ಕೊಡುತ್ತೆ. ಯು ಆಲ್ರೆಡಿ ಸೀ ದ್ಯಾಟ್ ಐ ಹ್ಯಾವ್ ಆಕ್ನಿ ಸ್ಕಾರ್ಸ್ ಇನ್ ಲಾಟ್ ಆಫ್ ಪಿಗ್ಮೆಂಟೇಷನ್. ಸೊ ಅದನ್ನೆಲ್ಲ ಕವರ್ ಮಾಡಿ ಗಿವ್ಸ್ ಅ ರೇಡಿಯಂಟ್ ಫಿನಿಶ್. ಸೊ ಯಾ, ದಿಸ್ ಇಸ್ ಇಟ್. ಆ್ಯಂಡ್ ಇದ್ರ ಮೇಲೆ ಲೈಟಾಗಿ ಪೌಡರ್ ಡ್ಯಾಬ್ ಮಾಡ್ಕೋತೀನಿ ನಾನು ಕಾಂಪ್ಯಾಕ್ಟ್ನ. ಸೊ ಅದು ಲುಕ್ನ ಸ್ವಲ್ಪ ಮ್ಯಾಟಿಫೈ ಮಾಡುತ್ತೆ, ಸಿನ್ಸ್ ಐ ಹ್ಯಾವ್ ಅ ಕಾಂಬಿನೇಷನ್ ಸ್ಕಿನ್. ಸ್ವಲ್ಪ ಚೀಕ್ ಟಿಂಟ್ ಆ್ಯಂಡ್ ಐಬ್ರೋಸ್ ತಿಕ್ಕಾಗೇ ಇದೆ. ಸೊ ಫಿಲ್ ಮಾಡ್ಕೊಳ್ಳಲ್ಲ ನಾನು ಯೂಶ್ವಲಿ, ಐ ಜಸ್ಟ್ ಕೋಂಬ್ ಇಟ್ ಆಫ್. This is my go-to makeup, which is very simple. 3-in-1 foundation, sulpa powder and sulpa cheek tint ashte and sulpa lipstick. So this is it. 4 products alli mugidoyitu. So that's about getting ready. Pack maadkobeku, pack maadi aagle wait maartta idare. Nan mummy, daddy and also my friend Ramya is coming with us. So let's get going. Bani. ಇವತ್ತು ನಾವು ಸಕ್ಕತ್ತಾಗಿರೋ ಪ್ಲೇಸಿಗೆ ಬಂದಿದ್ದೀವಿ. ದಿಸ್ ಇಸ್ ಏರಿಯಾ 83, ವಿಚ್ ಇಸ್ ನಿಯರ್ ಬನ್ನರಘಟ್ಟ. ಸೊ ಇಲ್ಲಿ ನಾವು ಸ್ಟೇ ಮಾಡಿದ್ದೀವಿ. ಸೊ ರೈಟ್ ನೌ ವಿ ಆರ್ ಆ್ಯಕ್ಚುಲಿ ಗೋಯಿಂಗ್ ಔಟ್ ಟು ಪ್ಲೇ ದಿ ತುಂಬಾ ಅಡ್ವೆಂಚರಸ್ ಸ್ಪೋರ್ಟ್ಸ್ ಗೇಮ್ಸ್ ಏನೇನೋ ಇದೆ. ಸೊ ಅದನ್ನೆಲ್ಲ ಆಡೋದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಆಡ್ತೀವಿ, ಎಷ್ಟು ಆಡಲ್ಲ, ಏನೇನು ಮಾಡ್ತೀವಿ, ಏನೇನು ಮಾಡಲ್ಲ ಅಂತ. ಸೊ ಲೆಟ್ಸ್ ಗೋ. ಅದು ನಮ್ಮ ರೂಮು ಈ ಕಡೆ. ಇದು ಮಮ್ಮಿ ಡ್ಯಾಡಿ ರೂಮ್. ರೂಮ್ ಆ್ಯಕ್ಚುಲಿ ಕ್ಯೂಟ್ ಆಗಿದೆ ಅಷ್ಟೇ. ದಿಸ್ ಇಸ್ ಮೈ ಔಟ್ಫಿಟ್. ಡೈನಿಂಗ್ ಏರಿಯಾ ಅಂತ
ರಮ್ಯ ಆಚಾರ್ ಓಡಾಡ್ತಾಳು. ರಮ್ಯ ಆಚಾರ್ ಅಲ್ವ, ಅದಕ್ಕೆ ಚಿನ್ನ ತಗೋತಾರೆ. ಚಿನ್ನ ನಾವು ಗೋಲ್ಡ್ ಮಾಡೋರು, ಬಟ್ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ನೀವೇನ್ ತಗೋತಿದ್ರಿ ಹೇಳಿ? ನಿಮ್ ಮಗಳು ಮದ್ವೆಗೆ ರೆಡಿ ಮಾಡ್ತಿದ್ರೆ ಅದನ್ನೇ ನಿಜ. ಬೇಜಾನ್ ಬೆಕ್ಕಗಳಿದ್ದಾವೆ ಇಲ್ಲಿ, ಆ್ಯಂಡ್ ಕೋತಿಗಳಿದ್ದಾವೆ. ಐ ಶುಡ್ ಬಿ ರಿಯಲಿ ಕೇರ್ಫುಲ್ ವಿತ್ ಅವರ್ ಫೋನ್ಸ್, ಕನ್ನಡಕ ಆ್ಯಂಡ್ ಕ್ಯಾಮ್ರಾ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ನಾನು ಆ್ಯಕ್ಚುಲಿ ಎರಡನೇ ಸತಿ ಬರ್ತಾರದು ಇಲ್ಲಿಗೆ ವಿತ್ ಫ್ಯಾಮಿಲಿ. ಸೊ ಇಲ್ಲಿ ಏನಂದರೆ ಫುಡ್ ಇಸ್ ವೆರಿ ನೈಸ್, ಸ್ಟೇ ತುಂಬ ಚೆನ್ನಾಗಿದೆ. ಅಂದರೆ ದೇ ಆರ್ ನಾರ್ಮಲ್ ಕಾಟೇಜಸ್ ಇದೆ, ಆಮೇಲೆ ತೋರಿಸ್ತೀನಿ ಬೇಕಾದ್ರೆ. ಆ್ಯಂಡ್ ನಾವಿರೋದು ಲಕ್ಸುರಿ ವಿಲ್ಲಾಸ್ ಇದೆ, ಆ್ಯಂಡ್ ವಿ ಹ್ಯಾವ್ ಅ ಪ್ರೈವೇಟ್ ಪೂಲ್. ಅದು ಬಿಟ್ಟು ಕಾಟೇಜಸ್ ಅವ್ರಿಗೆ ಒಂದು ಜನ್ರಲ್ ಪೂಲ್ ಏರಿಯಾ ಇದೆ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ದೇರ್ ಇಸ್ ಅ ಪ್ಲೇಸ್ ವೇರ್ ಯು ಕೆನ್ ಹ್ಯಾವ್ ಈವೆಂಟ್ಸ್ ಆಲ್ಸೋ, ಅದನ್ನು ತೋರಿಸ್ತೀನಿ. ದಿಸ್ ಇಸ್ ನಾಟ್ ಎನಿ ಕೈಂಡ್ ಆಫ್ ಪೇಡ್ ಪ್ರಮೋಷನ್, ಇದು ಹೆಂಗೂ ಬಂದಿದ್ದೀವಿ ಅಂತ ತೋರಿಸ್ತಾ ಇರೋದು. ಇಫ್ ಇಟ್ ಆಲ್ ಯು ಗೈಸ್ ಆರ್ ಪ್ಲ್ಯಾನಿಂಗ್ ಫಾರ್ ಸಮ್ ಗುಡ್ ಈವೆಂಟ್ಸ್, ಸೊ ಈವೆಂಟ್ಸ್ಗೂ ಜಾಗ ಇದೆ. ಆ್ಯಂಡ್ ಆಲ್ಸೋ ಪ್ಲ್ಯಾಂಟೇಷನ್ ಇಟ್ಸ್ ಫುಲ್ ಆಫ್ ಗ್ರೀನರಿ, ಆ್ಯಂಡ್ ಮಳೆ ಕೂಡ ಬರ್ತಿರೋದ್ರಿಂದ ತುಂಬ ಚೆನ್ನಾಗಿದೆ. ಒಳ್ಳೆ ಕೂರ್ಗಲ್ಲಿರೋ ಥರ ಫೀಲ್ಸ್ ಇದೆ. ನಂಗೆ ಮಳೆ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಈ ವೆದರ್ ಇಷ್ಟ ಆಗಲ್ಲ ನಂಗೆ. ಸ್ವಲ್ಪ ಸನ್ನಿ ಇರಬೇಕು, ದಿಸ್ ಮೇಕ್ಸ್ ಮೀ ಗೆಟ್ ಡೆಪ್ರೆಸ್ಡ್. ಸ್ವಲ್ಪ ಬೇಜಾರು, ಮೂಡಿ ಗ್ಲೂಮಿ ಥರ ಇದೆ ಇದು ವೆದರು, ನಂಗೆ ಅಷ್ಟು ಇಷ್ಟ ಆಗಲ್ಲ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಈ ಪ್ಲ್ಯಾಂಟೇಷನ್ ಎಲ್ಲ ಅವರೇ ಮಾಡಿರೋದು. ಸೊ ಲಾಸ್ಟ್ ಟೈಮ್ ಬಂದಾಗ ಅವ್ರು ಎಕ್ಸ್ಪ್ಲೈನ್ ಮಾಡಿದರು, ಇಫ್ ಇಟ್ ಆಲ್ ಬಗ್ಗಿ ರೈಡ್ ಇದ್ದಾಗ ಅವರು ಇಲ್ಲಿರೋರನ್ನ ಕರೆಸಿ ಒಂದು ಟೂರ್ ಮಾಡ್ಬೋದು. ಇದು ವಿತ್ ದ ಗ್ಲಾಸ್ ಹೌಸ್ ಅಂತ. ಐ ಲವ್ ದ ವೈಬ್ ಹಿಯರ್. ಚಿಕ್ಕ ಮಕ್ಕಳನ್ನ ಪ್ಲೇ ಗ್ರೌಂಡ್ ಅಲ್ಲಿ ಬಿಟ್ರೆ ಹೆಂಗಿರುತ್ತೆ ಗೊತ್ತಾ? ಹಂಗೆ ಸಾಧುಕ್ಕೆ ಹೋಗಿಲ್ಲ ಸ್ಟೆಪ್ಪು. ಫೋಕಸ್ ಫೋಕಸ್ ಸರಿ ಇಲ್ಲ, ಆಮೇಲೆ ನೀವು ಪೊಸಿಷನ್ ಕರೆಕ್ಟಾಗಿ ಬರ್ತಾ ಇಲ್ಲ. ಒನ್ ಮೋರ್. ಯಾರ ಇವಳು, ಏನು ಇದೆಲ್ಲ? ಲೋ ಇನ್ ಸ್ವಲ್ಪ ಬಿಟ್ಟಿದ್ರೆ ನನ್ನ ಎಲ್ಲ ಪಾರ್ಟ್ಸ್ ಓಡ್ದು ಓಡ್ದು. ನಾನು ಹೆಂಗೆ ಕಿಸ್ತಿದೆ ಗೊತ್ತಾ? ಟ್ಯಾಕ್ ಟ್ರೈ ಮಾಡ್ತಾ ಇದ್ದೀವಿ. ಎರಡು ಟೀಮ್ ಇರುತ್ತಂತೆ. ಸೊ ಅಲ್ಲಿ ಪ್ಯಾಚಸ್ನ ಯಾರು ಫಸ್ಟ್ ತೆಗಿತಾರೆ, ಯಾವ ಟೀಮ್ ತೆಗಿತಾರೆ, ದೇ ಆರ್ ದಿ ವಿನ್ನರ್ಸ್. ಆ್ಯಕ್ಚುಲಿ ಐ ವಾಂಟ್ ಯು ಟು ಶೋ ಮೀ ಒನ್ಸ್ ಹೌ ಟು. Ready? 3, 2, 1 and go! Yes, come on!
ನಂಗೆ ಇಷ್ಟ ನೀರಲ್ಲಿ ಕೂಡ ಹಾಕ್ಬಿಟ್ಟು ರೌಂಡ್ ರೌಂಡ್ ಆರ್ಚರಿ ಆಡಿದ್ವಿ. ಆರ್ಚರಿ ಟ್ಯಾಗಲ್ಲಿ ಗೆದ್ದಿದ್ದು ನಮ್ಮಮ್ಮ. ಮೋಸ್ಟ್ ಆಫ್ ದ ಗೋಲ್ಸ್ ಅಂದರೆ ಏಮಿಟ್ಟು ಹೊಡೆದು ಬೀಳಿಸಿದ್ದು ನಮ್ಮಮ್ಮನೇ. ಸೊ ಅವ್ರ ಟೀಮ್ ವಿನ್ ಆಯಿತು. ಅವ್ರ ಟೀಮಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಇದ್ದರು ಆ್ಯಂಡ್ ನನ್ನ ಟೀಮಲ್ಲಿ ನಾನು ರಮ್ಯ ಇದ್ವಿ. ರಮ್ಯ ಪಾಪ ಎರಡು ಹೊಡೆದು ಬೀಳಿಸಿದ್ಲು, ಬಟ್ ಆಗಲಿಲ್ಲ, ವಿ ಕುಡಂಟ್ ಕೀಪ್ ಅಪ್, ಬಟ್ ದೇ ವನ್. ಸೊ ನೆಕ್ಸ್ಟ್ ಗೇಮ್ ಬಂದು ಮೆಲ್ಟ್ ಡೌನ್ ಅಂತೆ, ಹೋಗೋಣ ಹೆಂಗಿರುತ್ತೆ ನೋಡೋಣ. ಎಗ್ರೋ ಆಯ್ತು ಬಗ್ಗೋ ಮಲ್ಕೊಂಬಿಟ್ಟಿದಾರೆಲ್ಲ ಸುಸ್ತಾಗಿ. ಚೆನ್ನಾಗಿದೆಯಾ ಊಟ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಕಳ್ಳರು 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 ಸೋಂಪು ಕದೀತಾ ಇದ್ದಾರೆ. ಸೊ ಇದು ಬಂದು ನಮ್ಮ ರೂಮ್ಸ್, ಸ್ವೀಟ್ ರೂಮ್ಸ್. ಹೀಗೆ ಎಂಟ್ರ್ ಆಗಬೇಕು. ಇಲ್ಲಿ ಬರೀ ನಾಲ್ಕು ರೂಮ್ಸ್, ಸ್ವೀಟ್ ರೂಮ್ಸ್ ಇರೋದು. ಇದು ನಮ್ಮ ಮಮ್ಮಿ ಡ್ಯಾಡಿ ರೂಮು. ಇಲ್ಲೊಂದು ನಮಗೊಂದು ಡೈನಿಂಗ್ ಏರಿಯಾ ಇದೆ. ಇಲ್ಲೊಂದು ಪ್ರೈವೇಟ್ ಪೂಲ್ ಇದೆ. ಪ್ಲೀಸ್ ರಮ್ಯ, ಓಪನ್ ಮಾಡು ನಮ್ಮ ರೂಮ್ ಡೋರ್. ರೂಮ್ ಲಿವಿಂಗ್ ಏರಿಯಾ ಇದು. ಎಲ್ಲ ಕ್ಲೀನ್ ಮಾಡೋದಿದೆ. ಲಿವಿಂಗ್ ಏರಿಯಾ, ಅಲ್ಲಿ ಟಿ ವಿ ಇದೆ. ಸೊ ಇದೊಂದು ಸಿಟ್ಟಿಂಗ್ ಏರಿಯಾ ಇದೆ. ಓಕೆ, ಇದು ಬಂದು ಆಗ್ಲೇ ಮೆಸ್ ಮಾಡ್ಬಿಟ್ಟಿದೆ. ಇಲ್ಲಿ ಆಚೆ ಹೋಗಿ ಚಿಲ್ ಮಾಡೋಕ್ಕೆ ಜಾಗ ಇದು. ವಾಶ್ರೂಮ್, ದ ಬೆಸ್ಟ್ ಪಾರ್ಟ್ ಇಸ್ ವಾಶ್ರೂಮ್. ರೆಡಿನಾ ನೋಡಕ್ಕೆ? ಇದು ನನಗೆ ಮಿರರು, ಅದು ಅವಳಿಗೆ. ಆಯ್ತಾ, ವಾಶ್ರೂಮ್, ಶಾರ್ ಏರಿಯಾ, ಇಲ್ಲಿ ಬಾತ್ಟಬ್. ಇಟ್ಸ್ ಆಲ್ ಓಪನ್ ಟು ಸ್ಕೈ. ಸೊ ಇಟ್ಸ್ ಅ ವೆರಿ ವೆರಿ ಪ್ರಿಟಿ ಎಸ್ಥೆಟಿಕ್ ಬಾಲಿನೀಸ್ ಇಂಟೀರಿಯರ್ಸ್ ಅಂಡ್ ಆರ್ಕಿಟೆಕ್ಚರ್ ಥರ ಕಟ್ಟಿದ್ದಾರೆ, ವಿಚ್ ಇಸ್ ವೆರಿ ನೈಸ್. ನೆಕ್ಸ್ಟ್ ನಾವು ಪೂಲ್ಗೆ ಇಳಿಯೋಣ ಅಂದ್ಕೊಂಡ್ವಿ, ಬಟ್ ವೆದರ್ ನೋಡಿದ್ರೆ ತುಂಬಾ ಚಳಿ ಚಳಿ ಆಗಿದೆ. ಮಳೆ ಬರೋ ಥರ ಸ್ವಲ್ಪ ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೀವಿ. ಈಗ ಊಟ ಮಾಡಿದೀವಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಪೂಲ್ಗೆ ಇಳಿಯೋದ, ಫೋಟೋಶೂಟ್ ಮಾಡೋದ. ಪೂಲ್ಗೆ ಇಳಿಬೇಕು ಅಂತ ಸ್ವಿಮ್ಮಿಂಗ್ ಔಟ್ಫಿಟ್ ಎಲ್ಲ ತಂದಿರ್ತೀನಿ, ಸ್ವಿಮ್ ಫಿಟ್ ಎಲ್ಲ, ಆದರೆ ಚಳಿ ಆಗುತ್ತೆ ಅಂತ ಇಳಿಯಲ್ಲ ಅಷ್ಟೇ. ಆಮೇಲೆ ಸ್ವಿಮ್ಮಿಂಗ್ ಬರಲ್ಲ ಫಸ್ಟ್ ಆಫ್ ಆಲ್ ನನಗೆ, ಬಟ್ ಇಳಿದ್ಬಿಟ್ಟು ಪಿಕ್ಚರ್ಸ್ ಅಟ್ಲೀಸ್ಟ್ ತಗೋಬೇಕು ಅಥವಾ ಚಿಲ್ ಮಾಡಬೇಕು ಅಂತ ಅನ್ಕೋತೀನಿ. ಆದ್ರೂ ಆಗಲ್ಲ, ಬಿಕಾಸ್ ಏನೋ ಮೂಡ್ ಇರಲ್ಲ, ಒಂದೊಂದ್ಸತಿ ಚಳಿ ಇರುತ್ತೆ, ಮಳೆ ಇರುತ್ತೆ,
ತಿರ್ಗಾ ಇನ್ನೊಂದ್ಸತಿ ಸ್ನಾನ ಮಾಡ್ಬೇಕಲ್ಲ ಹೋಗಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಸತಿ ಇಳಿಲೇಬೇಕು ಅಂತ ಅನ್ಕೊಂಡೇನೆ ನೋಡೋಣ. ಅದು 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 ವ್ಯೂ, ಇದು ವ್ಯೂ, ಇದು ವ್ಯೂ, ಇಲ್ಲೂ ಅಷ್ಟೇ. ಅಷ್ಟು ವ್ಯೂ, ಊ ಇಲ್ಲ, ಆ್ಯಕ್ಚುಲಿ ಫೋಟೋಶೂಟ್ ಹೇಳಿ ಮಾಡ್ಸಿದ ಜಾಗ ಇದು. ಓಕೆ, ಚಿಕ್ಕ ಮಕ್ಕಳನ್ನ ಬೆಡ್ ಮೇಲೆ ಬಿಟ್ಟರೆ ಆಟಲ್ಲ. ಆಮೇಲೆ ನಾವು ಡಿಫ್ರೆಂಟ್ ಔಟ್ಫಿಟ್ಸ್ ತಂದಿದ್ದೀವಿ, ತೆಗೆದು ಶೂಟ್ ಮಾಡ್ತೀವಿ ಅದನ್ನು ಹಾಕ್ಕೊಂಡು ರೆಡಿಯಾಗಿ. ಸದ್ಯಕ್ಕೆ ವ್ಯಗೋನು ರೆಸ್ಟ್ ಫಾರ್ ಹಾಫ್ ಅನ್ ಅವರ್. ಓಕೆ, ಮಲ್ಕೊಂಡೆಲ್ಲ ತೆಗಿತಾರೆ. ಐ ಗೆಸ್ ನೋ, ದಿಸ್ ಇಸ್ ನಾಟ್ ಗುಡ್. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳ್ತಾರೆ. ಏ, ಎಲ್ಲರೂ ಒಂದು ನಿಮಿಷ. ಕೊನೆಗೂ ಸ್ವಿಮ್ಮಿಂಗ್ ಮಾಡಲಿಲ್ಲ. ಸ್ವಿಮ್ಮಿಂಗ್ ಮಾಡಲಿಲ್ಲ. ಅಮ್ಮನ ಫೋಟೋ ಮೆಚ್ಚೋದು ತುಂಬಾ ಕಷ್ಟ. She has got the best DOP ever. ನಾನು ಟ್ರೈನ್ ಮಾಡಿರೋದು ಅಲ್ಲ. ಅಯ್ಯೋ ದೇವ್ರೆ, ಸೀರಿಯಸ್? ಆಯ್ತು ಆಯ್ತು ನೋಡ್ರು. ಓಕೆ, ಮಾನ ಮರ್ಯಾದೆ ಇಲ್ಲ. ಪೋಸ್ಟ್ ಹಾಕಿ ಪ್ಲೀಸ್. ಇವ್ಳು ಪೋಸ್ಟ್ ಹಾಕಿದಾಗ ಈ ಡ್ರೆಸ್ ನೋಡ್ಕೊಳ್ಳಿ, ಕಮೆಂಟ್ ಮಾಡಿ. ಅಮ್ಮ ಹೇಳ್ಕೊಟ್ಟಿದ್ದ ಪೋಸ್ನ ಇನ್ನ ಹೆಸರು ಚೆನ್ನಾಗ್ ಬಂತು. ನಾನ್ ಹೇಳ್ಕೊಟ್ಟಿದ್ ಪೋಸ್ಗಳೇ ಮಾಡ್ತಾವೆ. ನೋಡಿ ಹೇಗಿದ್ದೆ ಹೇಗಾದೆ ಅಂತ. ವಾವ್, ನಂದು ಸೋ ನಮ್ಮಿಬ್ರದ್ದು ಒಂದೇ ಥರ ಬ್ಯಾಗು, ಒಂದೇ ಥರ ಸ್ಲಿಪ್ಪರ್ ಇದೆ ಇವಾಗ. ಇಲ್ಲಿ ನೋಡಿ.